ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಲ್ಲರೂ? ಚೆನ್ನಾಗಿದ್ದೀರಾ? ಇವತ್ತು ಅಕ್ಷಯ ತೃತೀಯ ಆ್ಯಂಡ್ ನನ್ನ ಮಗನಿಗೆ 2 ತಿಂಗಳಾಗಿದೆ ಇವತ್ತಿಗೆ. ಸೊ ಹಾಗಾಗಿ ಮನೆಯಲ್ಲಿ ಪೂಜೆ ಮಾಡಿ ಆ್ಯಂಡ್ ಅವನಿಗೆ 2 ಮಂತ್ಸ್ದು ಬರ್ಡೇ ಸೆಲೆಬ್ರೇಷನ್ ಥರ ಮಾಡ್ತಾಯಿದ್ದೀವಿ. ಅಂದರೆ ಸುಮ್ಮನೆ ಮನೇಲಿ ಏನಾದರೂ ಅವನಿಗೆ ಥೀಮಾಗೆ ಫೋಟೋಶೂಟ್ ಥರ ಮಾಡಿ ಅವನಿಗೋಸ್ಕರ ಇವತ್ತು ಏನು ಗೋಲ್ಡ್ ತಂದ್ವಿ ಅಕ್ಷಯ ತೃತೀಯಾಗೆ ಅನ್ನೋದು ಈ ವ್ಲಾಗಲ್ಲಿರುತ್ತೆ. ಸೊ ಈ ವ್ಲಾಗ್ನ ನೋಡಿ, ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಕುಕ್ಕನ್ನು ನೋಡ್ಬೋದು, ಸುನಿ ಹತ್ರ ಚೂಸ್ಟಿಕ್ ಇಸ್ಕೊತಾ ಇದ್ದಾಳೆ. ಈಗ ರೂಮಲ್ಲಿ ಇಟ್ಬಿಟ್ಟಿದ್ದೀವಿ, ಯಾಕಂದ್ರೆ ಅಲ್ಲಿ ಕುತ್ಕೊಂಡು ಬೊಗಳ್ತಾ ಇರ್ತಾಯಿದ್ಲು, ಹಾಗಾಗಿ ಸೊ ಅವಳದು ನಡೆಯುತ್ತೆ ನಾರ್ಮಲ್ ರೊಟೀನು. ಆ್ಯಂಡ್ ಹೇಗಾಯಿತು ನಮ್ಮ ಮನೇಲಿ ಇವತ್ತು ಅನ್ನೋ ಡೈಲಿ ವ್ಲಾಗ್ನ ನೋಡಿ. ಇವಾಗ ಬೆಳಗ್ಗೆ ಪಲಾವ್ ಮಾಡ್ತಾಯಿದ್ದೀನಿ ಸುನಿಗೆ ಅಂದ್ಬಿಟ್ಟು. ಸ್ವಲ್ಪ ಜಾಸ್ತಿ ಸರಿ, ಒಂದು ಲೋಟ ಅಕ್ಕಿಗೆ ಪಲಾವ್ ಮಾಡ್ತಾಯಿದ್ದೀನಿ. ರೋಬೋ ಕುಕ್ಕರ್ ಮಾಡ್ತೀನಿ, ಬೇಗ ಕುಚ್ಚಾಗಿ ಆಗ್ಬಿಡುತ್ತೆ. ಒಂದು ಪಾಟ್ ರಸಿಪಿ ಥರ ನೀನೇ ಇಟ್ಕೊಂಡಿರೋದೈತೆ. ನಾನು ಒಬ್ರಿಗಲ್ವಾ ಸಾಕು ಅಂತ. ಜಿಂಜರ್ ಗಾರ್ಲಿಕ್ ಪೇಸ್ಟ್, ನಾನೇನು ಪಲಾವ್ ರೆಸಿಪಿ ತೋರಿಸ್ತಾರ ಬಟ್ ಮಾಡ್ತಾರಲ್ಲ ಹಾಗೆ ಒಂದು ಚಿಕ್ಕದಾಗಿ ಕ್ಯಾಪ್ಚರ್ ಮಾಡಿ ತೋರಿಸ್ತಾರೆ. ಪಾಪು ಮಗಳಿದ್ದಾನೆ, ಅವನಿಗೆ ಬೆಳಿಗ್ಗೆ ಎಣ್ಣೆ ಸ್ನಾನ ಆಯಿತು ಚೆನ್ನಾಗೆ. ಇವತ್ತು ಅವನಿಗೆ 2 ತಿಂಗಳು ಮತ್ತು ಅಕ್ಷಯ ತೃತೀಯ. ಸೊ ಅವನಿಗೊಂದು ಗೋಲ್ಡ್ ರಿಂಗ್ ಕೂಡ ತರೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅರ್ಶನ ಹಾಕ್ತಾನೆ ಚೂರು. ಇದೇನಿದೆ ರುಬ್ಬಿಟ್ಕೊಂಡಿರೋದು ಕೊತ್ತಂಬರಿ ಪುದೀನ ಮೆಣಸಿನ್ಕಾಯಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ನನಗೆ ವಿಡಿಯೋ ಶೂಟಿಂಗಿಗೆ ಹೆಲ್ಪ್ ಮಾಡ್ತಾರ ಮಹಾನ್ ಭಾವ ಇವನು. ಇತ್ತಾನೆ ಹೊಡೆದೆ ಹಾಗೆ ಒಂದಷ್ಟು ಐಟಮ್ ತಂದಿದ್ದೀವಿ. ಪೂಜೆ ಮಾಡಬೇಕಲ್ಲ, ಹೂವು ಆಮೇಲೆ ಬಾಳೆಹಣ್ಣು ವಿಳ್ಯದೆಲೆ ಅದೆಲ್ಲ ತೊಗೊಂಡು ಬಂದಿದ್ದೀವಿ. ತೆಂಗಿನಕಾಯಿ ಎಲ್ಲ ಪೂಜೆ ಮಾಡಬೇಕು. ಇನ್ನೂ ಅಡುಗೆ ಮಾಡಿ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂತ ಇದ್ದೀನಿ. ಅದು ನಮ್ಮ ನನಗೆ ಅಂದ್ಬಿಟ್ಟು ಶಾವಿಗೆ ಭಾತ್ ಮಾಡ್ಕೊಬಂದಿದ್ರು. ಸುನಿ ಶಾವಿಗೆ ಭಾತ್ ಬೇಡ, ಪಲಾವ್ ತಿಂತೀನಿ, ನಾನೇ ಮಾಡ್ಕೊಡ್ತೀನಿ ಅಂದೆ. ಅದನ್ನ ನೋಡಿ ಅರ್ಧ ತಿಂದಿದ್ದೀನಿ, ಇನ್ನೂ ಅರ್ಧ ತಿಂದಿಲ್ಲ. ತಿನ್ಕೊಂಡು ಹಂಗೆ ಅಡುಗೆ ಮಾಡ್ತಾಯಿದ್ದೀನಿ. ನನಗೆ ಅಂತ ಸುನಿ ಹಂಗೆ ಬೆಳಿಗ್ಗೆ ಮ್ಯಾಂಗೋ ತಂದಿದ್ದಾರೆ. ಕರೆಕ್ಟಾಗಿ ತೋರಿಸಿ, ನನಗೆ ಹೇಳ್ಕೊಡ್ತೀಯ ಕ್ಯಾಮ್ರಾ ಮಾಡೋದು ಹಿಂಗೆ ಅಂತ. ಮಾವಿನಲ್ಲೇ ಹೊಡ್ತೀನಿ ನೀನು ಇವಾಗ ಏನಂತ ಹೇಳು. ಮಾವಿನಲ್ಲೇ ನೋಡಿ ಫ್ರೆಂಡ್ಸ್, ಮಗು ಆದ್ಮೇಲೆ ಇದನ್ನೆಲ್ಲ ನೋಡ್ಕೊಂಡಿಲ್ಲ, ಕ್ಲೀನಾಗಿ ಎಲ್ಲ ಬಾಡೋಗಿದೆ, ಅದನ್ನು ಕ್ಲೀನ್ ಮಾಡಿಲ್ಲ. ಪಲಾವ್ ಮುಚ್ಚಿಬಿಟ್ಟು ಬೇಯಿಸ್ಬೇಕಷ್ಟೇ. ರವೆ ಕೊಕ್ಕ ಎಷ್ಟೇನಾ ಇಲ್ಲಿ ಆಫ್ ಮಾಡಿ ಪಲಾವನ್ನ ಸೆಲೆಕ್ಟ್. ಓ, ಇದರಲ್ಲೇ ಪಲಾವ್ ಅಂತ ಬರೀತಾ? 15 ಮಿನಿಟ್ಸ್ ಆಗೋಗುತ್ತೆ. ಓ, ಪಲಾವ್ ಬಿರಿಯಾನಿ ಅಂತ ಆಯ್ತದು. ಅದ್ರಾಗತ್ತೆ ಬಿರಿಯಾನಿ ಅಂದ್ರೆ ನೆಕ್ಸ್ಟ್ ಏನಾದ್ರು ರೋಗ ತೆಗ್ಬಿಟ್ರೆ ಮನೆ ಕೆಲಸನ ಮಾಡಿಸ್ಕೊಬಿಡ್ತಾರೆ. ನೋಡ್ಕೋಸಿ, ನನಗೆ ದೇವ್ರ ಸಾಮಾನು ತೊಳ್ಕೊಳ್ಳೋಕ್ಕೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಪೂಜೆ ಮಾಡಿಬಿಡೋಣ ಇವತ್ತು ಚೆನ್ನಾಗಿ ಅಂತ. ನಾನು ಹೋಗಿ ಸ್ನಾನ ಮಾಡ್ಕೊಬರ್ತೀನಿ, ಅವರು ಬೆಳ್ಳಿ ಸಾಮಾನೆಲ್ಲ ತೊಳ್ದು ಕೊಡ್ತಾರೆ. ಸುನಿ ಹೋಗಿದ್ರು ಆಚೆ ಪಾಪುಗೆ ರಿಂಗ್ ತರೋಕ್ಕೆ. ನಾನು ಪಾಪ ಹೋಗೋಕ್ಕಾಗಲ್ಲ, ಅವರೇ ಹೋಗಿ ವೀಡಿಯೋ ಕಾಲ್ ಮಾಡಿ ತೋರಿಸಿ ಪಾಪುಗೊಂದು ಗೋಲ್ಡ್ ರಿಂಗ್ ತೊಗೊಂಡು ಬಂದಿದ್ದಾರೆ. ತಂದ ಅವಿ ರಿಂಗು ಎಲ್ಲಿಟ್ಟಿದ್ಯಾ? ಪೂಜೆ ಮಾಡಿ ಅದನ್ನು ಆಮೇಲೆ ಅವ್ನ ಕೈಗೆ ಹಾಕೋಣ ಅಂತ ಫಸ್ಟ್ ಅಲ್ವಾ. ಅವನಿಗಿನ್ನೂ ನಾವು ಗೋಲ್ಡ್ ಶಾಪಿಂಗ್ ಎಲ್ಲ ಏನೂ ಮಾಡಿಲ್ಲ, ಅವನ್ನ ನಾಮ ಕಾಣೋ ಟೈಮಲ್ಲಿ ಶಾಪಿಂಗ್ ಮಾಡೋಣ ಅಂತ. ಏನು ಬಿ ಹಿಂಗಾಗ್ಬಿಟ್ಟಿತಿ ಕಲರು, ಕ್ಲೀನಾಗಿ ಉಜ್ಜಬೇಕು ಬಿ. ಏನೇನು ಕೊಡ್ತೀವಿ ನಿನ್ನ ಮಗಂಗೆ ನೀ ಹೇಳು. ಅಷ್ಟೇನಾ? ಇನ್ನೇನೋ ಕೊಡ್ಸಲ್ವಾ? ಹುಡುಗಿ ಆಗಿದ್ರೆ ಅಬ್ಬಿ ಇವನ್ಗೂ ಕಿವಿ ಚುಚ್ಚಬೇಕು. ನೀನ್ ತರ್ತೀಯ ಡೈಮಂಡ್ ತಗೋ ಬರ. ಯಾಕೆ ಪ್ಲಾಟಿನಮ್ ಬೇಡ? ಡೈಮಂಡ್ ಸಾಕು.
ಇಲ್ಲ ಅಂದ್ರೆ ನೋಡು ಯು ಎಸ್ ಅಲ್ಲ ಅದೇ ಟೆಸ್ಟರ್ ಹಾಕ್ಬಿಟ್ಟು ರೋಡಲ್ಲಿ ಹೋಗೋದನ್ನೆಲ್ಲ ತೋರಿಸ್ತಾ ಇರ್ತಾರಲ್ಲ ತಂದ್ಬಿಡ್ತೀನಿ. ಏನ್ ಮೇವಿ ಅದು? ಏನು ಹೇಳ್ತಾವನಲ್ಲ ಏನು ಅಷ್ಟೇನಾ? ಇನ್ನೇನ್ ತರಲ್ವಾ? ಇನ್ನೇನ್ ತರೋಣ? ನಾನು ಬ್ರಾಸ್ಲೆಟ್ ಒಂದಲ್ಲ ಎರಡು ಕೈ ಕಡ್ಗ ಕಡ ತರ್ತೀನಿ. ಕಡ ಕಡ ತರ ನೋಡಿಕಿದೀನಿ ಡಿಸೈನ್ ಪ್ಲೇನ್ ಆಗಿ ಚೆನ್ನಾಗಿರೋದು ಆ ತರ ತರ್ತೀನಿ ನನ್ನ ಕಡೆಯಿಂದ ನನ್ನ ಮಗನ್ಗೆ. ಇವ್ನು ಬರೀ ಬೆಳ್ಳಿಲೇ ಮುಗಿಸ್ಬಿಟ್ಟವನೇ ಬೇಬಿ. ಒಂದು ಒಳ್ಳೆ ಒಂದು ಉಡ್ದಾರ ಒಂದು ಕೈಗೆ ಬೆಳ್ಳಿದು ಇದು ಅಂದ್ಬಿಟ್ಟು ಬರೀ ಬೆಳ್ಳಿಲೇ ಮುಗಿಸ್ಬಿಟ್ಟು. ಸುಬ್ಬನ್ ಹತ್ರ ಒಂದು ಹುಲಿ ಉಗ್ರ ಐತೆ ಅದನ್ನ ನನ್ನ ಮಗನ್ಗೆ ತಂದಿ ಕೊಡ್ತಾನೆ ಅಲ್ವನ? ಒರಿಜಿನಲ್ ಹುಲಿ ಉಗ್ರು ಬೇಬಿ ಅದು. ಒಂದೇ ಒಂದ್ ಐತೆ, ಎರಡಿದ್ದಿದ್ರೆ ಚೆನ್ನಾಗಿರೋದು. ಇಪ್ಪತ್ತೈದು ವರ್ಷದ್ದು ಒಂದೇ ಒಂದ್ ಐತೆ, ಇನ್ನೊಂದು ಇದ್ದಿದ್ರೆ ಚೆನ್ನಾಗಿರೋದು. ಸೊ ಹುಲಿ ಉಗ್ರದ್ದು ಡಾಲರ್ ಮಾಡಿ ಕೊಡ್ತಾರೆ. ಇವಾಗ ಹುಲಿ ಒಬ್ರು ಕೇಳಿದ್ರೆ ರೈಡ್ ಮಾಡ್ತಾರೆ ಮನೇನ. ಹೌದಾ ಬಾಬಿ? ನಂಗೆ ಗೊತ್ತಿಲ್ಲಪ್ಪ ಇದೆಲ್ಲ, ನಂಗೆ ಇದಕ್ಕೆ ಸಂಬಂಧ ಇಲ್ಲ. ಮನೆಯೆಲ್ಲ ಕ್ಲೀನ್ ಆಗಿದೆ, ಮನೆಯಲ್ಲಿ ಕ್ಲೀನ್ ಮಾಡ್ಬೇಕತ್ತೇನಿ. ನಮ್ಮ ಸುಬ್ಬ ಹೋಗಿ ಒಂದು ಪೈಪ್ ತೊಗೊಬಾರೋ ಹಂಗೆ, ಅಕ್ವೇರಿಯಂ ಕ್ಲೀನ್ ಮಾಡಬೇಕು. ಅಲ್ಲಿ ನೋಡೋ ಜಾಂಡಿಸ್ ಆಗ್ಬಿಟ್ಟಿದೆ ಅದಕ್ಕೆ. ಯಾವ ಥರ ಪೈಪ್ ಹೇಳೋ ಒಂದು ತರ್ತಾನೀಗ? ಬೆಂಡ್ ಆಗಬಾರ್ದು ಪೈಪು, ಇಷ್ಟುದ ಬರಬೇಕು ಇಲ್ಲಿಗೆ, ಇಷ್ಟುದ ಬರಬೇಕು ಕೊಳೆವರೆಗೂ. ಹ್ಞೂ ತಿಂತೀನಿ, ಅರ್ಧ ತಿಂದಿಕ್ತೆ ಸಾಕಾಗೋಯ್ತು. ನಮ್ಮ ನೋಡ್ರ ಪಡ್ಕೋತಾಳೆ. ಹಾಂ, ಆಮೇಲೆ ಫೋಟೋಶೂಟ್ ಮಾಡಬೇಕು 2 ಮಂತ್ ಅಲ್ವಾ, ಅದಕ್ಕೆ 2 ಅನ್ನೋದಕ್ಕೆ ಪ್ರಾಪ್ಸ್ ತಗೊಂಡು ಬಾ ಅಂತ ಹೇಳಿದ್ದೀನಿ. ಚೆನ್ನಾಗಿರೋದು ಒಂದೇ ಒಂದು ಏನಾದ್ರು ಚೆನ್ನಾಗಿಲ್ದಾರೆ ತಂದರೆ ಅದರಲ್ಲೇ ಹೊಡಿತೀನಿ ಫಿಕ್ಸ್. ಹ್ಞೂ ಫಿಕ್ಸ್. ಅಬ್ಬಿ ಸ್ನಾನ ಮಾಡ್ಕೊಂಡು ಬಿಡ್ತೀನಿ. ಹ್ಞೂ ನೋಡ್ರಿ, ಇವತ್ತು ನಾನು ನಿಮಗೋಸ್ಕರ ಲಿಪ್ಸ್ಟಿಕ್ಸ್ನ ತೋರಿಸ್ತಾ ಇದ್ದೀನಿ. ಹುಡುಗಿರಿಗಂದರೆ ಒಂದು ದೊಡ್ಡ ಚಾಲೆಂಜ್ ಆಗಿರುತ್ತೆ. ಏನಂದರೆ ಅವರ ಸ್ಕಿನ್ ಟೋನ್ಗೆ ಸೂಟ್ ಆಗುವಂಥ ಒಂದು ಲಿಪ್ ಕಲರ್ನ ಹುಡ್ಕೋದೇ ಒಂದು ಚಾಲೆಂಜ್ ಆಗಿರುತ್ತೆ. ಅದರಲ್ಲಿ ಜೊತೆಯಲ್ಲಿ ತುಟಿ ಡ್ರೈ ಆಗಬಾರ್ದು, ಆಮೇಲೆ ಫುಲ್ಲು ಒಂಥರ ಓಡ್ಕೊಂಡಿರೋ ಥರ ಆಗಬಾರ್ದು, ಲಾಂಗ್ ಸ್ಟೇ ಇರಬೇಕು, ಆಮೇಲೆ ಕಲರ್ಫುಲ್ ಇಂಟೆನ್ಸ್ ಆಗಿರಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಅಲ್ವಾ? ಸೊ ಹಾಗಾಗಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಮಾಯಿಶ್ಚರ್ ಮ್ಯಾಟ್ ಲಾಂಗ್ ಸ್ಟೇ ಲಿಪ್ಸ್ಟಿಕ್. ಇದು ಮಾಮಾರ್ತಿಂದ, ತುಂಬಾ ಚೆನ್ನಾಗಿದೆ. ಇದರ ಹೆಸರಲ್ಲೇ ಇದೆ ನೋಡಿ, ಮಾಯಿಶ್ಚರ್ ಮ್ಯಾಟ್ ಲಿಪ್ಸ್ಟಿಕ್ ಅಂತ. ಇದು 12 hours ನಿಮಗೆ ಕಲರ್ ಹಾಗೆ ಇರುತ್ತೆ, ಸ್ಮರ್ಜ್ ಆಗೋದಿಲ್ಲ. ಆ್ಯಂಡ್ ಎಷ್ಟು ಒಳ್ಳೆ ಕಲರ್ಸ್ ಇದೆ ಗೊತ್ತಾ ನಿಮ್ಗೆ? ಎಲ್ಲರಿಗೂ ಯಾವ್ಯಾವ ಥರ ಕಲರ್ ಬೇಕು ನೋಡಿ ಆ ಥರ ಕಲರ್ ಸಿಗುತ್ತೆ. ಆ್ಯಂಡ್ ಮಾಯಿಶ್ಚರಿಂಗ್ ಆಗಿರುತ್ತೆ, ತುಟಿ ಒಡ್ಕೊಳ್ಳೋದು ಆ ಥರ ಇರೋದಿಲ್ಲ. ಆ್ಯಂಡ್ ಇದರಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆ, ಆವಕಾಡೋ ಆಯಿಲು ಮತ್ತು ವಿಟಮಿನ್ ಇ ಇದೆ. ಇದಿರೋದ್ರಿಂದ ನಿಮ್ಮ ತುಟಿ 8 hours ಮಾಯಿಶ್ಚರ್ ಆಗಿರುತ್ತೆ. ಇದನ್ನು ನೀವು ಡೈಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಇದು ಮೇಡ್ ಸೇಫ್ ಸರ್ಟಿಫೈಡ್ ಆಗಿರುತ್ತೆ, ಇದರಲ್ಲಿ ಯಾವುದೇ ರೀತಿ ಟಾಕ್ಸಿಕ್ಸ್ ಇರೋಲ್ಲ, ಕೆಮಿಕಲ್ಸ್ ಇರೋಲ್ಲ, ಪ್ಯಾರಬಿನ್ಸ್ ಇರೋದಿಲ್ಲ. ನೀವು ನಿಮ್ಮ ತುಟಿ ನರಿಷ್ಟಾಗಿ ಮಾಯಿಶ್ಚರ್ಡ್ ಆಗಿರುತ್ತೆ. ಒಂದು ಸಿಂಗಲ್ ಸ್ವೈಪಲ್ಲಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಗೊತ್ತಾ? ಲಾಂಗ್ ಲಾಸ್ಟಿಂಗ್ ಕಲರ್ಸ್ ಇದೆ, ತುಂಬಾ ಚೆನ್ನಾಗಿದೆ. 12 hours ಲಾಂಗ್ ಲಾಸ್ಟ್ ಆಗಿರುತ್ತೆ. ಆ್ಯಂಡ್ ಇದರಲ್ಲಿ 13 different shades ಇದೆ, 13 different shades ಇದೆ. ಈಗ ನಾನು ತೋರಿಸ್ತಾ ಇರೋದು ನಿಮಗೆ ಬಂದುಬಿಟ್ಟು ಹೊಸದಾಗಿ ಲಾಂಚ್ ಆಗಿರೋ 4 shades ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಾನು ಆವಾಗಲೇ ಹೇಳ್ದಂಗೆ ಲೈಟ್ ವೆಯ್ಟ್ ಮತ್ತು ನಾನ್ ಡ್ರೈಯಿಂಗ್ ಫಾರ್ಮುಲಾ ಇದು, ಇಂಟೆನ್ಸ್ ನಾನ್ ಡ್ರೈಯಿಂಗ್ ಮ್ಯಾಟ್ ಕಲರ್ ಇದು. ಆಮೇಲೆ ತುಂಬ ಕಂಫರ್ಟಬಲ್ ಆಗಿರುತ್ತೆ ವೇರ್ ಮಾಡೋದಕ್ಕೆ. ಆ್ಯಂಡ್ ಡರ್ಮಟಾಲಜಿಕಲಿ ಕೂಡ ಟೆಸ್ಟೆಡ್ ಇದು. ಆ್ಯಂಡ್ ನನಗೆ ಮಾಮಾರ್ತ್ ಬಗ್ಗೆ ಇನ್ನೊಂದು ಇಷ್ಟ ಆಗೋದು ಏನಂದರೆ ಅವರ ಪ್ಲಾಂಟ್ ಗುಡ್ನೆಸ್ ಇನಿಷಿಯೇಟಿವ್. ನೀವು ಅವ್ರ ಹತ್ರ ಯಾವುದೇ ಪ್ರಾಡಕ್ಟ್ನ ಬೈ ಮಾಡಿದ್ರು ನಿಮ್ಮ ಆರ್ಡರ್ಗೆ ಒಂದು ಪ್ಲಾಂಟ್ನ ಲಿಂಕ್ ಮಾಡ್ತಾರೆ. ಇದೇ 2025 ಅಷ್ಟರಲ್ಲಿ 1 million trees ನೆಡಬೇಕು ಅನ್ನೋ ಒಂದು ಇನಿಷಿಯೇಟಿವ್ನ ತೊಗೊಂಡಿದ್ದಾರೆ.
ಆ್ಯಂಡ್ ಅವರು ಪ್ಲಾಸ್ಟಿಕ್ ಪಾಸಿಟಿವ್ ಕೂಡ. ಅಂದರೆ ಅವರು ಎಷ್ಟು ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ಪ್ಲಾಸ್ಟಿಕ್ನ ಅವರು ರೀಸೈಕಲ್ ಮಾಡ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್, 240 MTs ಪ್ಲಾಸ್ಟಿಕ್ನ ಅವರು ಎವ್ರಿ ಮಂತ್ ರೀಸೈಕಲ್ ಮಾಡ್ತಾರೆ. ಆ್ಯಂಡ್ ಸ್ಕ್ರೀನ್ ಮೇಲೆ ಒಂದು ಕೂಪನ್ ಕೋಡ್ ಹೋಗ್ತಾ ಇದೆ ನೋಡಿ, ಅದನ್ನು ಯೂಸ್ ಮಾಡಿದ್ರೆ ನಿಮಗೆ 20% ಡಿಸ್ಕೌಂಟ್ ಸಿಗುತ್ತೆ ಮಾಮಾ ಅರ್ತ್ ವೆಬ್ಸೈಟ್ ಮತ್ತು ಮಾಮಾ ಅರ್ತ್ ಆ್ಯಪಲ್ಲಿ. ಆ್ಯಂಡ್ ಇದನ್ನು ಈ ಪ್ರಾಡಕ್ಟ್ಸನ್ನ ನೀವು ಅಮೆಝಾನ್, ನೈಕಾ, ಫ್ಲಿಪ್ಕಾರ್ಟ್, ಪರ್ಪಲ್ ಎಲ್ಲ ಕಡೆ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ಏನಂದರೆ, ಮಾಮಾ ಅರ್ತ್ ಪ್ರಾಡಕ್ಟ್ಸ್ ಇವಾಗ ನಿಮ್ಮ ಮನೆ ಹತ್ರ ಇರೋ ಅಂಗಡಿಗಳಲ್ಲೂ ಸಿಗ್ತಾ ಇದೆ. ಚೆಕ್ ಮಾಡಿದ್ದೀರಾ, ನೋಡಿದ್ದೀರಾ, ಯಾರು ನಿಮ್ಮ ಮನೆ ಹತ್ರ ಯಾವುದಾದ್ರು ಸೂಪರ್ ಮಾರ್ಕೆಟ್ ಎಲ್ಲರೂ ಮಾಮಾ ಅರ್ತ್ ಪ್ರಾಡಕ್ಟ್ ಸಿಕ್ಕಿದೆಯಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ಮನೆ ಹತ್ರ ಅಂತೂ ಎಲ್ಲ ಕಡೆ ಮಾಮಾ ಅರ್ತ್ ಪ್ರಾಡಕ್ಟ್ಸ್ ಸಿಗ್ತಾ ಇದೆ. ಸೊ ಹೀಗಿದೆ ಕಲರ್, ನಾನು ಆವಾಗಲೇ ಹೇಳ್ದಂಗೆ ತುಂಬ ಚೆನ್ನಾಗಿದೆ. ನಿಮಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ನೋಡಿದ್ರಲ್ಲ, ಫುಲ್ ಎಲ್ಲ ರೆಡಿ ಮಾಡಿದೆ. ಈಗ ದೀಪ ಹಚ್ಚೋದು. ಪಾಪು ಹುಟ್ಟಿದ್ಮೇಲಂತೂ ಪೂಜೆ ಮಾಡಿದಾಗೆಲ್ಲ ಜೊತೆಲಿ ಅವನು ಇಟ್ಕೊಂಡು ಪೂಜೆ ಮಾಡ್ತಾಯಿದ್ವಿ. ನಾನು ಸುನಿ ಫಸ್ಟಿಂದನೂ ಏನಂದರೆ ಮನೇಲಿ ಪೂಜೆ ಮಾಡುವಾಗೆಲ್ಲ ಇಬ್ಬರು ಒಟ್ಟಿಗೆ ಕೈ ಇಟ್ಕೊಂಡೇ ಪೂಜೆ ಮಾಡ್ತಾಯಿದ್ವಿ. ಇವಾಗ ನಮ್ಮ ಜೊತೆಗೆ ಇನ್ನೊಂದು ಪುಟ್ಟ ಕೈ ಜಾಯಿನ್ ಆಗಿದೆ, ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಪೂಜೆ ಮಾಡಿದಾಗೆಲ್ಲ ಅವನು ಮಲಗಿರಲಿ, ಎತ್ಕೊಂಡು ಬಂದು ಅವನನ್ನು ಸೇರಿಸ್ಕೊಂಡು ಒಟ್ಟಿಗೆ ಪೂಜೆ ಮಾಡ್ತೀವಿ. ಅದೊಂಥರ ಖುಷಿ ಆಗುತ್ತೆ, ಚೆನ್ನಾಗಿದೆ, ಇದನ್ನು ಶೇರ್ ಮಾಡ್ಕೋಬೇಕಂತ ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೀಗಿತ್ತು ನಮ್ಮನೇಲಿ ಅಕ್ಷಯ ತೃತೀಯ ದಿನದ ಪೂಜೆ. ಮತ್ತು ನನ್ನ ಮಗಂದು 2 ತಿಂಗಳು ಏನಂದಿರ ಪುಟಾಣಿ, ಇದು 2 months ಬರ್ಡೇ ಸೆಲೆಬ್ರೇಷನ್. ತುಂಬ ಸತಿ ಏನು ಗ್ರ್ಯಾಂಡಾಗಿರಲ್ಲ, ಒಂದು ನೆನಪಿಗೆ ಇರಲಿ ಪುಟ್ಟಾಗೆ ಅಂದ್ಬಿಟ್ಟು ಈ ಥರ ಮಾಡ್ತೀನಿ. ಖುಷಿ ಕೊಡುತ್ತೆ, ಎಷ್ಟು ಬೇಗ 2 ತಿಂಗಳು ಆಗೋಯ್ತು ಈ ಪುಟಾಣಿಗೆ ಅಂತ ಅನಿಸುತ್ತೆ. ಕಣ್ಣು ಮುಚ್ಚಿ ಕಣ್ಬಿಡು ಅಷ್ಟೊತ್ತಿಗೆ ಟೈಮು ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅಂತ ಅನಿಸುತ್ತೆ ನನಗೆ. ಅಯ್ಯೋ ಎಷ್ಟು ಪುಟ್ಟಾಗಿದೆ, ಆಗಲೇ ಕೈ ಕಾಲು ಅಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಸೊ ನಿಮಗೂ ಇದೇ ಥರ ಅನಿಸುತ್ತಾ? ಅದು ಮಕ್ಕಳು ಮನೇಲಿ ಇದ್ರಂತೂ ತುಂಬ ಬೇಗ ಟೈಮ್ ಹೋಗುತ್ತೆ ಅಂತ ಅನಿಸುತ್ತೆ. ಸೊ ಈ ಥರ ಇತ್ತು ಪೂಜೆ. ನೋಡ್ಬೋದು ನಾವು ಯಾವಾಗಲೂ ಮಾಡೋ ಥರ ಸಿಂಪಲ್ ಪೂಜೆ ಮಾಡ್ತೀವಿ ಅಷ್ಟೆ. ಸೊ ನಿಮ್ಮ ಮನೇಲೆಲ್ಲ ಹೇಗಿತ್ತು ಸೆಲೆಬ್ರೇಷನ್ ಅಂತ ಹೇಳಿ? ಎಷ್ಟೊಂದು ಜನ ನಂತರ ನ್ಯೂ ಮಾಮೀಸ್ ಇದ್ದೀರಾ, ನಿಮ್ಮ ಮಕ್ಕಳಿಗೆಲ್ಲ ಎಷ್ಟು ತಿಂಗಳು ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ, ತಿಂಗಳು ಈ ಥರ ಚಿಕ್ಕಪುಟ್ಟ ಏನಾದರೂ ಸೆಲೆಬ್ರೇಷನ್ ಮಾಡ್ತಾ ಇದ್ದೀರಾ ಏನು ಅಂತ ಹೇಳಿ. ನಮ್ಮಪ್ಪ ನಮ್ಮ ಸುಹಾಸ ಎಲ್ಲ ಬಂದಿದ್ದರು, ನಮ್ಮಪ್ಪ ತೊಟ್ಲು ತೂಗ್ತಾ ಇದ್ರು ಹೋಗಿ. ಅವನು ಆರಾಮಾಗಿರ್ತಾನೆ, ಫ್ಯಾನ್ ಹಾಕಿರ್ತೀನಿ, ಒಂದಕ್ಕೆ ಹಾಕಿರ್ತೀನಿ, ಶೆಕೆ ತುಂಬ ಬೇಕಾಗುತ್ತೆ, ಮಗು ಇದೆಯಲ್ಲ ಮನೇಲಿ ಹಾಗಾಗಿ. ಆ್ಯಂಡ್ ಯಾರು ಈ ಥರ ನನಗೆ ಚಿಕ್ಕಪುಟ್ಟ ಹೆಲ್ಪ್ ಮಾಡಿಕೊಟ್ರೆ ನಿಜವಾಗ್ಲೂ ನನಗೇನು ಸುಸ್ತು ಅಂತ ಅನ್ಸೋದೇ ಇಲ್ಲ, ನಾನು ಇನ್ನೂ ಚೆನ್ನಾಗೆ ಮನೇಲಿ ಓಡಾಡ್ಕೊಂಡಿರ್ತೀನಿ.
ಮಾಡ್ತೀನಿ. ಮೊಸರು ಬಜ್ಜಿ, ಈ ಮೊಸರು ಬಜ್ಜಿ ಸುನಿ ಮಾಡಿರೋದು, ಪಲಾವ್ ಸ್ವಾತಿ ಮಾಡಿರೋದು. ರೆಡಿ ಪಾಪಿಗೆ ಅಂತ ಆಗತ್ತೆ ಅಕ್ಷಯ ತೃತೀಯ ಅಂತ ಒಂದು ಉಂಗುರ ತಂದಿದ್ವಿ ಗೋಲ್ಡು, ಹಾಗೆ ಅವ್ನಿಗೆ ಹಾಕೋಣ. ಚೂರು ದೊಡ್ಡದಿರ್ಬೋದು, ಚೂರು ದಾರ ಸುತ್ತಬಿಟ್ಟು ಹಾಕೋಣ. ಫಸ್ಟು ದೇವ್ರ ಮನೇಲಿ ಪೂಜೆ ಮಾಡಿದ್ದೆ, ಈ ಥರ ಇದೆ. ಅಷ್ಟು ಕುಂಕುಮ ಮಾಡಿದ್ದೀನಿ, ಸ್ವಲ್ಪ ಹಚ್ಚಿದ್ದೆ. ಎಷ್ಟು ಪುಟ್ಟ ರಿಂಗು ಗೊತ್ತಾಯ್ತು ನೋಡಿ, ಅವ್ನು ಮಾತಾಡ್ತಾ ಇದ್ದಾನೆ ಬ್ಯಾಕ್ಗ್ರೌಂಡಲ್ಲಿ. ಈಗ ಚೂರು ಅವನಿಗೆ ಹಾಕೋಣ ಉಂಗುರನ. ಸ್ವಲ್ಪ ದೊಡ್ಡದು ಇನ್ನೂ ಹಾಕ್ಬೋದು ಅನ್ಸುತ್ತೆ. ನಾಲ್ಕು ತಿಂಗಳು ಒಂದು ವರ್ಷನೇ ಹಾಕ್ಬೋದು. ದಾರ ಸುತ್ತಬೋದು. ದಾರ ಎತ್ಕೊಂತ ಅಂದು ಅಂತ ಎತ್ಕೊಂತ ನೋಡಿ, ನಂದಲ್ವಾ ಮಗ್ನೇದು ಮನ್ಸು ಬರ್ತದೆ. ಅದಕ್ಕೆ ಸರಿ ನಾನು ಚಿಕ್ಕ ಚಿಕ್ಕ ತರಿಸ್ಬೇಕಂತ ಆಸೆ ಅವ್ರಿಗೆ ಮಂಗೋಲಿಯಾ ಬೇಕರಿಯಿಂದ. ಅದನ್ನೆಲ್ಲ ತರಿಸಿದ್ದೆ. ಹ್ಯಾಪಿ 2 months ಟು ಅವರ್ ವೀರ್ ಬೇಬಿ. ಅವ್ನ ಹೆಸರು ಹೇಳ್ಕೊಂಡು ನೀನು ಕೇಕ್ ಕಟ್ ಮಾಡ್ತಾ ಇದೀಯ. ಹಿಂಗಿದೆ ಟೇಸ್ಟ್ ಮಾಡಿ. ಚೀಸ್ ಕೇಕ್ ಇದು, ಒಂದು 5-6 ತರಿಸ್ಬಿಟ್ಟಿದೆ. ಚೆನ್ನಾಗಿ ಯಾವ್ದಿರುತ್ತೆ ಮ್ಯಾಂಗೋ ಥರ ಐತಲ್ಲ ಅದು. ಇದು ಮ್ಯಾಂಗೋ ಚೀಸ್ ಕೇಕ್. ಅಲ್ಲಿ ನೋಡಲ್ಲಿ ಇದೇನಿದು ಆಟನ ಅರ್ಧ ಬರ್ದ ಕುಯ್ದಾಕ್ ಬಿಟ್ಟವ್ರೆ. ಅದೇನ್ ಕೇಕ್ ನಂಗೂ ಅರ್ಥ ಆಗ್ಲಿಲ್ಲ, ಇದೇನ್ ಬೇಬಿ ಉಂಟಾಡ್ತಾ ಇದೆ ಅಂತಂದೆ. ಆಮೇಲೆ ಮ್ಯಾಂಗೋ ತರ್ಸಿದ್ದೆ 2 ಅಂತ ಮಾಡಕ್ಕೆ. ನಾನು ಆಪಲ್ ತರ್ಸಿದ್ದೆ. ಆಪಲ್ ಎಷ್ಟು ಕೆಜಿ? 3. ಮ್ಯಾಂಗೋ 4. ಇದನ್ನೆಲ್ಲ ನಮ್ಮ ಮನೆಗೆ, ನಮ್ಮ ಅಮ್ಮನ ಮನೆಗೆ, ನಮ್ಮ ಅತ್ತೆ ಮನೆಗೆ, ಎಲ್ಲಾರ ಮನೆಗೂ ಹಂಚ್ಬಿಡ್ಬೇಕು. ಇಲ್ಲಿ ಅವಳು ಕೇಳ್ತಾಳೆ, ಅವಳು ಕೊಟ್ಟ ಏನು? ಅವಳು ಕೇಕ್ ಎಲ್ಲ ತಿನ್ನಲ್ಲ, ತಿನ್ನೋದು ಅಲ್ಲ ಕೊಡೋದು ಇಲ್ಲ. ನಮ್ಮ ಜೂ ತಿಂತಾನೆ ಜಾಸ್ತಿ.